ಸೊ ವರ್ಕೌಟ್ ಮಾಡೋರಿಂದ ಬಂದ್ಬಿಟ್ಟು ವರ್ಕೌಟ್ ಇಂದ ಆಯ್ತು ಅನ್ನೋದು ಸುತ್ತು ಸುಳ್ಳು ಮಾತು. ಆ ಥರ ಯಾರಿಗೂ ಥ್ರೆಡ್ ಮಾಡಬೇಡಿ, ಅದರಿಂದ ತುಂಬ ಜನ ಭಯ ಬಿದ್ದೋಗ್ತಾರೆ, ತುಂಬ ಜನ ಜಿಮ್ಮಿಗೆ ಬರಲ್ಲ. ನಾರ್ಮಲ್ ಆಗಿ ಹೆಲ್ತಿಯಾಗಿ ಇರೋರು ಕೂಡ ಹೆಲ್ತಿಯಾಗಿ ಇಲ್ದಿರೋ ಥರ ಮಾಡಬೇಡಿ, ಓಕೆನಾ? ಮತ್ತು ಫಿಟ್ನೆಸ್ಸು, ಜಿಮ್ಮು ಮತ್ತು ಬಾಡಿ ಬಿಲ್ಡರ್ಸ್ ಫ್ಯಾಮಿಲಿಯವರಿಗೆ ಸುಮ್ಮನೆ ಮಿಸ್ಇನ್ಫಾರ್ಮೇಷನ್ ಅವ್ರ ತಲೆಯಲ್ಲಿ ತುಂಬಬೇಡಿ, ತಲೆಗೆ ಉಳ ಬಿಡಬೇಡಿ. ತುಂಬ ಜನಕ್ಕೆ ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗಲಿ. ಹಾಯ್ ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಕಾಂಟ್ರವರ್ಸಿ ಆಗ ಟಾಪಿಕ್ಕು, ತುಂಬ ಫೇಕ್ನೆಸ್ ಸ್ಪ್ರೆಡ್ ಮಾಡ್ತಿರೋ ಟಾಪಿಕ್ ಬಗ್ಗೆ ಮಾತಾಡ್ತೀವಿ. ನಮ್ಮ ಅಪ್ಪು ಸರ್ ಡೆತ್ತು ಅದನ್ನ ಇಟ್ಕೊಂಡ್ಬಿಟ್ಟು ತುಂಬ ಮೀಡಿಯಾ ಚಾನಲ್ಸು, ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಏನಂದರೆ ಅವ್ರು ಬಂದ್ಬಿಟ್ಟು ಜಿಮ್ಮಿಗೆ ಬಂದಿದ್ದಕ್ಕೆ, ಜಿಮ್ಮಲ್ಲಿ ವರ್ಕೌಟ್ ಮಾಡಿದ್ದಕ್ಕೆ ಹಂಗಾಯಿತು, ಜಿಮ್ಮಲ್ಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳ್ತಾ ಇದ್ದೀರಾ. ಅದು ನಿಜ ಅಲ್ಲ. ಅವರು ಪರ್ಸ್ನಲ್ಲು ಗನ್ಮ್ಯಾನ್ ಏನು ಹೇಳ್ತಾರೆ ಅಂದರೆ, ಅವ್ರು ವರ್ಕೌಟ್ಗೆ ಹೋಗಿಲ್ಲ, ಟಯರ್ಡು, ನೈಟ್ ಬಂದ್ಬಿಟ್ಟು ಸಾರ್ ಟಯರ್ಡ್ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ವರ್ಕೌಟ್ಗೆ ಹೋಗಿಲ್ಲ, ಸುಸ್ತಾಯಿತು ಅಂತ ಹೇಳ್ತಾರೆ. ಮತ್ತು ಅವರು ಡಾಕ್ಟರ್ ಪರ್ಸ್ನಲ್ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ, ಅವರು ಎಕ್ಸಸೈಸ್ ಮಾಡ್ಕೊಂಬಿಟ್ಟು ನಾರ್ಮಲಾಗಿ ನಡ್ಕೊಂಡು ಬಂದರು ಅಂತ ಹೇಳ್ತಾರೆ. ಸೊ ಇವು ಎರಡು ಇಬ್ಬರು ಜನ ಇರೋದ್ರಲ್ಲಿ ಯಾವುದು ನಿಜ ಯಾವ್ದು ಸುಳ್ಳು ನಮ್ಗೆ ಗೊತ್ತಿಲ್ಲ. ಬಟ್ ಒಂದೇ ಒಂದು ವಿಷಯ ಮಾತ್ರ ಕ್ಲಾರಿಟಿ ಬಂತು, ಏನಂದರೆ ಅವ್ರು ವರ್ಕೌಟ್ ಮಾಡೋ ಟೈಮಲ್ಲಿ ಏನು ಆ್ಯಂಡ್ ವರ್ಕೌಟಿಂದ ಅವ್ರಿಗೆ ಹಿಂಗೆ ಆಗಿಲ್ಲ. ಏನಂದರೆ ಸಿಂಪಲ್ ಎಕ್ಸಾಂಪಲ್ ನೋಡಿ, ಸಾರು ಪುನೀತ್ ಸರ್ ಅವ್ರು ಬಂದ್ಬಿಟ್ಟು ಅವ್ರ ಮನೆಯಲ್ಲೇ ವರ್ಕೌಟ್ ಮಾಡ್ತಾರೆ, ಮತ್ತು ಜಿಮ್ ಎರಡು ಜಿಮ್ ಮೆಂಬರ್ಶಿಪ್ಪು ಐತೆ, ಅವ್ರಿಗೆ ಒಂದು ಪರ್ಸ್ನಲ್ ಟ್ರೈನರು ಇದ್ದಾರೆ. ಅವ್ರ ಮನೆಯಲ್ಲೇ ವರ್ಕೌಟ್ ಮಾಡಿದ್ರೇನು, ಅವ್ರು ನಾರ್ಮಲ್ ಅವ್ರು ಏನು ವರ್ಕೌಟ್ ಮಾಡ್ತಾರೋ ಆ ಇಂಟೆನ್ಸಿಟಿಯಲ್ಲೇ ಮಾಡಿದ್ದಾರೆ ಅಂತ ಡಾಕ್ಟರು ಹೇಳಿದ್ದಾರೆ, ಜಾಸ್ತಿ ಏನು ಮಾಡಿಲ್ಲ ಅಂತ. ನೆಕ್ಸ್ಟು ಅವರು ಜಿಮ್ಮಿಗೆ ಹೋದ್ರೇನು, ಜಿಮ್ಮಲ್ಲಿ ಬಂದು ಪರ್ಸನಲ್ ಟ್ರೈನರ್ ಅಂತ ಇರ್ತಾರೆ, ದೇ ವಿಲ್ ಬಿ ಸರ್ಟಿಫೈಡ್ 100%. ಯಾಕೆ ಸೆಲೆಬ್ರಿಟೀಸ್ ಟ್ರೈನ್ ಮಾಡೋರು 100% ದೇ ವಿಲ್ ಬಿ ಸರ್ಟಿಫೈಡ್, ದೇ ಹ್ಯಾವ್ ಎವ್ರಿ ನಾಲೆಜ್. ಅವರು ಎತ್ತರೇನೆ ಪುಷ್ ಮಾಡಿ ಎಕ್ಸಸ್ ಆಫ್ ವರ್ಕೌಟ್ಸ್ ಎಲ್ಲ ಕೊಡಲ್ಲ, ಮತ್ತು ಸೆಲೆಬ್ರಿಟೀಸ್ ಯಾರು ಹಂಗೆ ಪುಷ್ ಮಾಡಲ್ಲ. ಅವ್ರು ಏನು ವರ್ಕೌಟ್ಸ್ ಬೇಕೋ ಎಷ್ಟು ಬೇಕೋ ಅದು ಅಷ್ಟು ಮಾತ್ರ ಕೊಟ್ಟಿರ್ತಾರೆ, ಓಕೆನಾ? ಸೊ ಅವರು ಮನೇಲಿ ಮಾಡೋವಾಗಲೂ ಅವ್ರು ಎಷ್ಟು ಮಾಡಬೇಕು ಅಷ್ಟೇ ಮಾಡಿರ್ತಾರೆ, ಪರ್ಸ್ನಲ್ ಟ್ರೈನಿಂಗ್ ತೊಗೊಂಡು ಜಿಮ್ಗೆ ಹೋಗಿದ್ರು ಅಷ್ಟೇ ಮಾಡಿರ್ತಾರೆ. ಸೊ ಈ ವರ್ಕೌಟಿಂದ ಬಂದ್ಬಿಟ್ಟು ತುಂಬ ಸ್ಟ್ರೆಸ್ ಆಗೋಯಿತು, ವರ್ಕೌಟಿಂದ ಹಾರ್ಟ್ ಅಟ್ಯಾಕ್ ಬಂತು, ಕಾರ್ಡಿಯಾಕ್ ಕ್ರಶ್ ಬಂತು ಅಂತ ಹೇಳೋದು ಸುತ್ತು ಸುಳ್ಳು. ಇದು 100% ಸುಳ್ಳು. ಅವ್ರಿಗೆ ಏನಂದರೆ ನೋಡಿ, ನಾರ್ಮಲಾಗಿ ಹಾರ್ಟ್ ಅಟ್ಯಾಕ್ ಬರೋದು ಏನ್ರಿಂದ, ಕಾರ್ಡಿಯಾಕ್ ಕ್ರಶ್ ಬರೋದು ಏನ್ರಿಂದ ಅಂದರೆ, ಒಂದು ಬಂದ್ಬಿಟ್ಟು ಎಕ್ಸಸ್ ಆಫ್ ಸ್ಟ್ರೆಸ್ಸು, ಅನ್ಹೆಲ್ತಿ ಲೈಫ್ ಸ್ಟೈಲು, ಅನ್ಹೆಲ್ತಿ ಲೈಫ್ ಸ್ಟೈಲ್ ಅಂದರೆ ಎಲ್ಲ ಬ್ಯಾಡ್ ಹ್ಯಾಬಿಟ್ಸು ಅವೆಲ್ಲ. ದೆನ್ ಬಂದ್ಬಿಟ್ಟು ಅದ್ರ ಜೊತೆ ಬ್ಲಡ್ ಪ್ರೆಷರು, ಡಯಾಬಿಟೀಸು ಆ್ಯಂಡ್ ಅದರ್ ಹೆಲ್ತ್ ಇಶ್ಯೂಸು, ಫ್ಯಾಮಿಲಿ ಹಿಸ್ಟ್ರಿ ಇವೆಲ್ಲ ಇರುತ್ತೆ. ಸೊ ರೆಗ್ಯುಲರಾಗಿ ನಾರ್ಮಲ್ ಜನರಲ್ ಪಾಪ್ಯುಲೇಷನ್ಗೆ ಇವೆಲ್ಲ ಬರೋಕೆ. ಬಟ್ ಅಪ್ಪು ಸರ್ ಬಂದು ತುಂಬ ಹೆಲ್ತಿ ಪರ್ಸನು ಆ್ಯಂಡ್ ಈಸ್ ಅ ಎಕ್ಸಾಂಪಲ್ ಫಾರ್ ಹೆಲ್ತಿಯಾಗಿ ಫಿಟ್ಟಾಗಿ ಹೆಂಗಿರಬೇಕು ಅಂತ. ಅವ್ರಿಗೆ ಹೆಂಗೆ ಬಂತು ಅನ್ನೋದು ಬಂದ್ಬಿಟ್ಟು ದೇವ್ರನ್ನ ಕೇಳಬೇಕು. ಯಾಕಂದ್ರೆ ಬಿಟ್ಟು ಅದರಿಂದ ಬಂತು ಇದರಿಂದ ಬಂತು ಅಂತ ಆರ್ಗ್ಯುಮೆಂಟ್ ಮಾಡೋಕ್ಕಿಂತ ಸಿಂಪಲ್ ಏನಂದರೆ, ನನಗೆ ಗೊತ್ತಿರೋದು, ನಾನು ಎಲ್ಲರ ಕಡೆ ವಿಚಾರಿಸಿ ನೋಡಿರೋದು ಏನಂದರೆ, ಹುಡುಗ ಎಲ್ಲರೂ ಹೇಳಿರೋದು ಅದು ಟೈಮು, ಟೈಮ್ ಬಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗೈತೆ ಅಂತಲೇ ಹೇಳಬೇಕು. ಮತ್ತು ಅದನ್ನು ರೀಸನ್ ಆಗಿ ಇಟ್ಕೊಂಡ್ಬಿಟ್ಟು ಮೀಡಿಯಾದವರು ಮತ್ತು ಸೋಷಿಯಲ್ ಮೀಡಿಯಾದ ಎಲ್ಲರೂ ಜಿಮ್ಗೆ ಹೋಗಿದ್ದಕ್ಕೆ ಹಿಂಗಾಗುತ್ತೆ, ಜಿಮ್ಗೆ ಹೋದರೆ ಹಂಗಾಗುತ್ತೆ ಅಂತ ತುಂಬ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಾರೆ. ಇದರಿಂದ ಬಾಡಿ ಬಿಲ್ಡರ್ಸ್ ಫ್ಯಾಮಿಲಿಯವರು ಮತ್ತು ಜಿಮ್ ಇಟ್ಕೊಂಡಿರೋ ಫ್ಯಾಮಿಲಿಯವರು ಸಹ ಅವ್ರಿಗೆಲ್ಲ ತುಂಬ ನೋವು ಮಾಡ್ತಾ ಇದ್ದೀರ ನೀವು. ಸೊ ಯಾಕಂದರೆ ನ್ಯಾಚುರಲ್ ಆಗಿ ಓ ಮೈ ಬಳಸ್ಕೊಂಡ್ಬಿಟ್ರೆ, ವರ್ಕೌಟ್ ಮಾಡಿಬಿಟ್ರೆ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಬಂದುಬಿಡುತ್ತೆ ಅಂತ ಅವ್ರಿಗೆ ನನಗೆ ಎಷ್ಟೊಂದು ಕಾಲ್ಸ್ ಎಷ್ಟೊಂದು ಮೆಸೇಜಸ್ಸು ನನ್ನ ಸರ್ಕಲಿಂದ ಬಂತು, ಅದರಿಂದನೇ ಈ ವಿಡಿಯೋ ಮೇಕ್ ಮಾಡ್ತಾ ಇದ್ದೀನಿ. ಸೊ ಆ ಥರ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಿಬಿಡಿ. ವರ್ಕೌಟ್ ಮಾಡೋದ್ರಿಂದ ನಿಮ್ಗೆ ಹೆಲ್ತಿ ಆಗುತ್ತೆ, ನೀವಿನ್ನ ಎಲ್ಲ ಹೆಲ್ತ್ ಇಶ್ಯೂಸಿಂದ ದೂರ ಇರ್ತೀರಾ, ಮತ್ತು ನೀವು ತುಂಬ ಹೆಲ್ತಿಯಾಗಿರ್ತೀರಾ. ಸೊ ಅದು ಬಿಟ್ಟು ಬೇರೆ ಏನಾದರೂ ಎಕ್ಸಸ್ ಅಮೌಂಟ್ ಆಫ್ ಸ್ಟ್ರೆಸ್, ಯಾಕಂದರೆ ಇದೊಂದು ರಿಯಲ್ ಟೈಮ್ ಎಕ್ಸಾಂಪಲ್. ನನ್ನ ಕ್ಲೋಸ್ ಸರ್ಕಲಲ್ಲಿ ಬೇರೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋರು, ಅವರು ಆ ಸರ್ಕಲಲ್ಲಿ ಬಂದ್ಬಿಟ್ಟು ಗೊತ್ತಿರೋರು, ಅವ್ರಿಗೆ ಇದೇ ಥರನೇ ಈಸ್ ಅ ಫಿಟ್ ಆ್ಯಂಡ್ ಫೈನ್ ಹೆಲ್ತಿ ಪರ್ಸನು, ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಇಲ್ಲ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ ಅಟ್ಯಾಕ್ ಅಂದರೆ ಆರ್ಟರಿಸಲ್ಲಿ ಬಂದ್ಬಿಟ್ಟು ಕ್ಲಾಟೇಜ್ ಆಗಿತ್ತು. ಇಮ್ಮಿಡಿಯೇಟಾಗಿ ಆ್ಯಂಜಿಯೋಗ್ರಾಮ್ ಮಾಡಿಬಿಟ್ಟು ನಾವು ಫಿಟ್ ಆ್ಯಂಡ್ ಇವಾಗ ಹೆಲ್ತಿಯಾಗಿದ್ದಾರೆ, ಅವ್ರ ಮನೇಲಿ ಇವಾಗ ಹೆಲ್ತಿಯಾಗಿದ್ದಾರೆ, ವರ್ಕೌಟ್ಗೂ ಬರ್ತಾ ಇದ್ದಾರೆ ಅಂತ ಅವ್ರ ಜಿಮ್ಮಲ್ಲಿ. ಸೊ ಅವ್ರಿಗೆ ಅವರೆಲ್ಲ ನೈಟ್ ಶಿಫ್ಟ್ ವರ್ಕ್ ಮಾಡೋದು, ಐ ಟಿ ಕಂಪ್ನಿ ವರ್ಕ್ ಮಾಡಿ ತುಂಬ ಸ್ಟ್ರೆಸ್ ಇತ್ತು, ಆ ಸ್ಟ್ರೆಸ್ಸಿಂದನೇ ಹಿಂಗೆ ಆಗಿದ್ದು, ಹಾರ್ಟ್ ಅಟ್ಯಾಕ್ ಆಗಿದ್ದು ಅಂತ ಡಾಕ್ಟ್ರು ಬಂದ್ಬಿಟ್ಟು ಹೇಳಿದ್ದಾರೆ.